ಪ್ರಧಾನಿ ಮೋದಿ ಮಣಿಪುರಕ್ಕೆ ಕೊಟ್ಟಿದ್ದು ಮೂರೇ ನಿಮಿಷ ಎರಡು ಗಂಟೆ ಹನ್ನೆರಡು ನಿಮಿಷಗಳಲ್ಲಿ ಬರೀ ಬೊಗಳೇ ಬಿಟ್ರ ಪ್ರಧಾನಿ ನಮೋ ನರೇಂದ್ರ ಮೋದಿ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು ಮೋದಿಗೆ ಭಯಾನ ಪ್ರಧಾನಿ ನರೇಂದ್ರ ಮೋದಿಯವರು ಗುರುವಾರ ಲೋಕಸಭೆಯಲ್ಲಿ ಮಾತನಾಡಿದರು ಸುದೀರ್ಘವಾಗಿ ಎರಡು ಗಂಟೆ ಹನ್ನೆರಡು ನಿಮಿಷಗಳ ಕಾಲ ತಮ್ಮ ಭಾಷಣವನ್ನು ಮಾಡಿದರು ಇಡೀ ಭಾಷಣದ ಉದ್ದ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಭಾರತ ಸ್ವತಂತ್ರ ಆದ ನಂತರ ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಅನಾಹುತಗಳು ಭಾರತ ದೇಶದ ವಿಭಜನೆ ಮೂರು ಭಾಗ ಆಗಿದ್ದು ಕುಟುಂಬ ರಾಜಕಾರಣ ಸರ್ವಾಧಿಕಾರಿ ಧೋರಣೆ ಈ ಎಲ್ಲ ವಿಚಾರವಾಗಿ ಗಂಟೆಗಟ್ಟಲೆ ಮಾತನಾಡಿದರು ನರೇಂದ್ರ ಮೋದಿಯವರು ಇದೇ ವಿಚಾರವಾಗಿ ಈಗ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಪ್ರಧಾನಿ ಮೋದಿಯವರನ್ನು ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾವೆ ನರೇಂದ್ರ ಮೋದಿಯವರೇ ನಿಮ್ಮ ಸುದೀರ್ಘ ಭಾಷಣದಲ್ಲಿ ಎರಡು ಗಂಟೆ ಹನ್ನೆರಡು ನಿಮಿಷಗಳ ಭಾಷಣದಲ್ಲಿ ನೀವು ಮಣಿಪುರದ ಬಗ್ಗೆ ಮಾತನಾಡಿದ್ದು ಕೇವಲ ಮೂರು ನಿಮಿಷ ಮಾತ್ರ ಮಣಿಪುರದ ಬಗ್ಗೆ ಮಾತನಾಡೋದಕ್ಕೆ ನಿಮ್ಗೆ ಯಾಕೆ ಭಯಾನ ಕೇವಲ ಮೂರು ನಿಮಿಷದಲ್ಲಿ ಮಣಿಪುರದ ವಿಚಾರವನ್ನು ಮಾತಾಡಿ ಮುಗಿಸಿದ್ರಲ್ಲ ಇದೇ ನಾನು ನಿಮ್ಮ ಬದ್ಧತೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ವಿಪಕ್ಷ ನಾಯಕರು ಮೂರು ಪ್ರಶ್ನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಳಿದ್ದಾರೆ ಒಂದೇದು ಪ್ರಧಾನಿ ನರೇಂದ್ರ ಮೋದಿ ಅವರು ಅವಿಶ್ವಾಸ ನಿರ್ಣಯದ ವಿರುದ್ಧ ಏನು ಮಾತನಾಡಬೇಕಾದ್ರೆ ಎರಡು ಗಂಟೆ ಹನ್ನೆರಡು ನಿಮಿಷ ಮಾತಾಡಿದ್ರಿ ಈ ಎರಡು ಗಂಟೆ ಹನ್ನೆರಡು ನಿಮಿಷದಲ್ಲಿ ನೀವು ಮಣಿಪುರಕ್ಕೆ ಮೀಸಿಟ್ಟ ಸಮಯ ಕೇವಲ ಮೂರು ನಿಮಿಷ ಯಾಕೆ ಮತ್ತೊಂದು ಪ್ರಶ್ನೆ ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಮಣಿಪುರದ ಪ್ರಾದೇಶಿಕ ಸಮಗ್ರತೆ ಬಗ್ಗೆ ಯಾಕೆ ಮೌನವನ್ನು ವಹಿಸಿದ್ರು ಮಣಿಪುರದ ಪ್ರಾದೇಶಿಕ ಸಮಗ್ರತೆ ಬಗ್ಗೆ ಯಾಕೆ ಮಾತನಾಡಿಲ್ಲ ನೀವು ನರೇಂದ್ರ ಅವರೇ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಮತ್ತೊಂದು ಗಲಭೆ ಪೀಡಿತ ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂಥ ಮಣಿಪುರಕ್ಕೆ ನೀವು ಯಾವತ್ತು ಭೇಟಿ ಕೊಡ್ತೀರಾ ಪ್ರಧಾನಿ ನರೇಂದ್ರ ಮೋದಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಮಣಿಪುರದ ಬಗ್ಗೆ ಮಾತನಾಡುವ ಅಲ್ಲಿನ ಜನರ ಸಂಕಷ್ಟದ ಬಗ್ಗೆ ಮಾತನಾಡುವ ಅರ್ಹತೆ ಯೋಗ್ಯತೆ ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಮಣಿಪುರದ ಬಗ್ಗೆ ಮಾತಾಡೋಕ್ಕೆ ಭಯಾನ ಇಷ್ಟು ದೊಡ್ಡ ಸುದೀರ್ಘ ಭಾಷಣ ಮಾಡಿದ್ರಿ ಮಣಿಪುರದಕ್ಕೆ ಇಟ್ಟಿದ್ದ ಸಮಯ ಕೇವಲ ಮೂರು ನಿಮಿಷ ಅಷ್ಟೇ ಉಳಿದ ಎಲ್ಲ ಭಾಷೆನ ನಿಮ್ಮ ಹಳೆಯ ಆರೋಪಗಳಷ್ಟೇ ಒಂಬತ್ತು ವರ್ಷ ಆಯಿತು ನೀವು ಅಧಿಕಾರಕ್ಕೆ ಬಂದು ಈಗಲೂ ಕೂಡ ಮಣಿಪುರದಲ್ಲಿ ಗಲಭೆ ಆದರೆ ಎಲ್ಲೋ ಒಂದು ಕಡೆ ಗಲಭೆ ಆದರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಕಾಂಗ್ರೆಸ್ನ ಬೊಟ್ ಮಾಡ್ತಿರಲ್ಲ ನೀವು ಒಂಬತ್ತು ವರ್ಷದಲ್ಲಿ ನೀವು ಮಾಡಿದ್ದೇನಾಗಿದ್ದರೆ ದೇಶದಲ್ಲಿ ಏನೇ ಎಲ್ಲೇ ಏನೇ ಆದರೂ ಈಗಲೂ ಕೂಡ ಕಾಂಗ್ರೆಸ್ ಕಾರಣ ಅಂತ ಹೇಳ್ತೀರ ಬಿ ಜೆ ಪಿಗರು ಹಾಗಿದ್ರೆ ಒಂಬತ್ತು ವರ್ಷದಲ್ಲಿ ನೀವೇನು ಮಾಡೇ ಇಲ್ವಾ ನಿಮ್ಮ ಸಾಧನೆ ಏನು ಒಂಬತ್ತು ವರ್ಷದಲ್ಲಿ ನೀವೇನು ಮಾಡಿದ್ದೀರ ಅದನ್ನು ಹೇಳಿ ಬರೀ ಕಾಂಗ್ರೆಸ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಆ ಥರ ಮಾಡ್ತು ಈ ಥರ ಮಾಡ್ತು ಕಾಂಗ್ರೆಸ್ ಬಿಟ್ಟಾಕಿ ಅಧಿಕಾರದಲ್ಲಿ ನೀವಿದ್ದೀರಾ ಒಂಬತ್ತು ವರ್ಷಗಳಿಂದ ನೀವೇನು ಮಾಡಿದ್ದೀರಾ ಅದನ್ನು ಹೇಳಿ ಸ್ವಾಮಿಗಳೇ ಅಂತ ಕಾಂಗ್ರೆಸ್ ನಾಯಕರು ಈಗ ಟ್ವೀಟ್ ಮೇಲೆ ಟ್ವೀಟು ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಬಟ್ ನೋ ಆನ್ಸರ್ ಈ ನಡುವೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರು ನಿತೀಶ್ ಕುಮಾರ್ ಬಿಹಾರದ ಸಿ ಎಮ್ ಜೆ ಡಿ ಯುನ ನಾಯಕ ನಿತೀಶ್ ಕುಮಾರ್ ಕೂಡ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂಡಿಯಾ ಮೈತ್ರಿ ಕೂಟದ ಒಗ್ಗಟ್ಟು ನೋಡಿ ಪ್ರಧಾನಿ ಮೋದಿಯವರಿಗೆ ಭಯ ಆಗಿದೆ ಬಿ ಜೆ ಪಿ ನಾಯಕರಿಗೆ ಭಯ ಶುರುವಾಗ್ತಾ ಇದೆ ಹೀಗಾಗಿ ಬಿ ಜೆ ಪಿಗರು ಕೂಡ ಈಗ ಒಗ್ಗಟ್ಟಿನ ಮಂತ್ರವನ್ನು ತೋರಿಸೋದಕ್ಕೆ ನಾವು ಒಟ್ಟಾಗಿದ್ದೇವೆ ಎನ್ ಡಿ ಎ ಮೈತ್ರಿಕೂಟ ಅಂತ ತೋರಿಸೋದಕ್ಕೆ ನಾಟಕ ಆಡ್ತಾ ಇದ್ದಾರೆ ಭಾರತೀಯ ಅಂದರೆ ಇಂಡಿಯಾದ ಒಕ್ಕೂಟ ಮೈತ್ರಿಕೂಟ ಏನಿದೆ ಇಂಡಿಯಾ ಮೈತ್ರಿಕೂಟ ಅದನ್ನು ನೋಡಿ ಮೋದಿಯವರಿಗೆ ಭಯ ಆಗಿದೆ ಅಂತ ನಿತೀಶ್ ಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಜೊತೆಗೆ ಮುಂಬೈನಲ್ಲಿ ಏನು ಆಗಸ್ಟ್ ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದನೇ ತಾರೀಕು ಪ್ರತಿಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಕೂಟದ ಸಭೆ ಏನಿದೆ ಮಹತ್ವ ಸಭೆ ಈ ಒಂದು ಸಭೆಯಲ್ಲಿ ಮೈತ್ರಿ ವಿಚಾರವಾಗಿ ಸೀಟ್ಗಳ ಹಂಚಿಕೆ ಅಷ್ಟೊತ್ತಿಗಾಗಲೇ ಇಂಡಿಯಾ ಮೈತ್ರಿಕೂಟದ ಒಂದು ಸಮಿತಿಯನ್ನು ರಚನೆ ಆಗುತ್ತೆ ಆ ಸಮಿತಿಯಲ್ಲಿ ಸಂಚಾಲಕರು ಅಧ್ಯಕ್ಷರು ಎಲ್ಲರ ನೇಮಕ ಆಗುತ್ತೆ ಸೊ ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಒಗ್ಗಟ್ಟು ಇರುತ್ತೆ ಸೀಟ್ ಶೇರಿಂಗು ಆಗುತ್ತೆ ಯಾವುದೇ ರೀತಿಯ ಗೊಂದಲ ಇಲ್ಲ ನಮ್ಮ ಒಗ್ಗಟ್ಟು ನೋಡಿ ಈಗ ಎನ್ ಡಿ ಎ ಮತ್ತು ಬಿ ಜೆ ಪಿ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಭಯ ಶುರುವಾಗಿದೆ ಹೀಗಾಗಿನೇ ವಿನಾಕಾರಣವಾಗಿ ಎಲ್ಲದಕ್ಕೂ ಕೂಡ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಬಗ್ಗೆ ಈಗ ಬಿಟ್ ತೋರಿಸ್ತಾ ಇದ್ದಾರೆ ಒಂಬತ್ತು ವರ್ಷದಲ್ಲಿ ಅವ್ರು ಏನು ಮಾಡಿದ್ರು ಅದನ್ನ ಹೇಳಿ ಇಂದೇ ಏನಾಯಿತು ಅಂತ ಪ್ರತಿಯೊಂದು ಭಾಷಣದಲ್ಲೂ ಕೂಡ ಅದನ್ನೇ ಹೇಳ್ತಾರಲ್ಲ ಹಾಗಾದರೆ ನರೇಂದ್ರ ಅವರ ಸಾಧನೆ ಏನು ಕಾಂಗ್ರೆಸನ್ನು ಬ್ಲೇಮ್ ಮಾಡೋದೇನೋ ಸಾಧನೆ ಅಂತ ನಿತೀಶ್ ಕುಮಾರ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಒಟ್ಟಿನಲ್ಲಿ ನರೇಂದ್ರ ಮೋದಿಯವರ ಭಾಷಣ ಅದ್ಭುತವಾಗಿತ್ತು ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವರ ಭಾಷಣವನ್ನು ಕೇಳೋಕ್ಕಾಗದೆ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರು ವಿಪಕ್ಷ ನಾಯಕರು ಸಭಾತ್ಯಾಗವನ್ನು ಮಾಡಿದ್ರು ಹೊಸದೇನೂ ಇರಲಿಲ್ಲ ಎಲ್ಲವೂ ಕೂಡ ಲಬ್ 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 ಹಳೆಯ ಭಾಷಣ ಇತ್ತು ಅಂತ ಸಾಕಷ್ಟು ಮಂದಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮಣಿಪುರಕ್ಕೆ ಕೇವಲ ಮೂರು ನಿಮಿಷ ಮೀಸಲಿಟ್ಟಿದ್ದು ಕೂಡ ಈಗ ಆಕ್ರೋಶಕ್ಕೆ ಕಾರಣ ಇದೆ ನೋಡೋಣ ಇದು ಮುಂದಿನ ದಿನದಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಸೊ ನೀವೇನು ಹೇಳ್ತೀರಾ ನರೇಂದ್ರ ಮೋದಿ ಅವರ ಭಾಷಣ ಎರಡು ಗಂಟೆ ಹನ್ನೆರಡು ನಿಮಿಷಗಳ ಭಾಷಣದಲ್ಲಿ ಮಣಿಪುರಕ್ಕೆ ಮೀಸಲಿಟ್ಟಿದ್ದು ಮೂರು ನಿಮಿಷ ಉಳಿದ ಎಲ್ಲ ಸಮಯವನ್ನು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಗೆ ರಾಜಕೀಯ ಭಾಷಣಕ್ಕೆ ಬಳಸ್ಕೊಂಡ್ರು ಅನ್ನೋ ಒಂದು ಆರೋಪ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ